ನಮಸ್ಕಾರ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ರಾಣಿ ಖಟ್ವಟೆ. ಸುದ್ದಿಗೋಷ್ಠಿ. ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳು ವಿಶ್ವಕರ್ಮ ಸಮಾಜಕ್ಕೆ ದೊರಕಿದ್ದು, ಸಾಮಾಜಿಕ ನ್ಯಾಯದಡಿ ಸರ್ಕಾರದಿಂದ ಇನ್ನಷ್ಟು ಸೌಲಭ್ಯಗಳ ಜೊತೆಗೆ ನಿಗಮಕ್ಕೆ 500 ಕೋಟಿ ಬಿಡುಗಡೆ ಮಾಡಬೇಕು ಮತ್ತು ನಿಗಮದಲ್ಲಿ ತೆಗೆದುಕೊಂಡ ಸಾಲವನ್ನು ಮನ್ನಾ ಮಾಡಬೇಕೆಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯ ಯುವ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಮಳವಳ್ಳಿ ಹೇಳಿದರು. ಅವರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ರಾಮಣ್ಣ ಕಮ್ಮಾರ್, ಎಂಪಿ ಸೋನಾರ್, ಶಿವಪ್ಪ ಬಡಿಗೇರ್, ಶಿವಪ್ಪ ಕಮ್ಮಾರ್, ಆನಂದ್ ಬಡಿಗೇರ್ ಮುಂತಾದವರು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಮಹಾಸಭಾ ಗದಗ ಜಿಲ್ಲಾ ಅಡಿಯಲ್ಲಿ ಇಂದು ನಾವು ರಾಜ್ಯ ಶ್ರೀನಿವಾಸ್ ಆಚಾರ್ಯರನ್ನ ನಮ್ಮ ಗದಗ ಜಿಲ್ಲಾ ವಿಶ್ವಕರ್ಮ ಮಹಾಸಭಾ ವತಿಯಿಂದ ಹುಟ್ಟುಪೂರ್ವಕ ಸ್ವಾಗತವನ್ನು ಗದಗ ಜಿಲ್ಲಾ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷರಾದಂಥ ಶ್ರೀಯುತ ರಾಮಣ್ಣ ಕಮ್ಮಾರವನ್ನು ನಮ್ಮ ಗದಗ ಜಿಲ್ಲಾ ನಾಮನಿರ್ದೇಶಕರು ವಿಶ್ವಕರ್ಮ ಸಂಘದ ಹೋರಾಟಗಾರರಂತ ಶ್ರೀಯುತ ಶಿವಣ್ಣ ಬಡಿಗೇರ್ ಕಮ್ಮಾರ್ ಗದಗ ಜಿಲ್ಲಾ ಘಟಕದ ಅಧ್ಯಕ್ಷರು ಅವರನ್ನು ಸಹಿತ ಈ ಸಂದರ್ಭದಲ್ಲಿ ನಮ್ಮ ಮುಂದಿನ ಅಧ್ಯಕ್ಷನ ನಾಮನಿರ್ದೇಶನ ಮಾಡಲು ಬಂದಂಥ ಶ್ರೀಯುತ ಶ್ರೀನಿವಾಚಾರ್ಯರು ಸಹಿತ ಇದು ಪರಿಸ್ಥಿತಿಯನ್ನುವಾಗಿ ವಿಶ್ವಕರ್ಮ ಸಮಾಜವು ಎಲ್ಲ ಸಮಾಜದಲ್ಲಿ ಬೇಕಾಗ್ತಕ್ಕಂಥ ಜನಾಂಗವಾಗಿದ್ದು, ಆದರೆ ಜಿಲ್ಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇನೆ, ಅದರ ಭಾಗವಾಗಿ ಇದೇ ಕಾರ್ಯಕ್ರಮ ಆದ ನಂತರ ನಾನು ಯುವ ಘಟಕದ ಜಿಲ್ಲಾಧ್ಯಕ್ಷರನ್ನು ಕೂಡ ಇವತ್ತು ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಸಮಾಜದ ಯುವಕರಲ್ಲಿ ಮನವಿ ಮಾಡ್ತೇನೆ. ತಾವು ತಮ್ಮ ಕುಟುಂಬದ ನಿರ್ವಹಣೆಗೆ ಹೇಗೆ ತಾವು ಜವಾಬ್ದಾರಿ ಸವಲತ್ತುಗಳನ್ನ ಅವ್ರಿಗೆ ಕೊಡಿಸ್ಲಿಕ್ಕೆ, ಸಮಾಜವನ್ನ ಸದೃಢವಾಗಿ ಕಟ್ಟಲಿಕ್ಕೆ ತಾವು ತಮ್ಮ ಸಮಯವನ್ನ ಸಮಾಜಕ್ಕಾಗಿ ಕೊಡಬೇಕು ಅಂತ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ವಿಶ್ವಕರ್ಮ ಸಮಾಜದ ಗದಗ ಜಿಲ್ಲೆ ವಿಶ್ವಕರ್ಮ ಸಮಾಜಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರಾದಂಥ ಕೆ ಪಿ ನಂಜುಂಡೇಣ್ಣವರ ಹೋರಾಟದ ಫಲವಾಗಿ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳು ವಿಶ್ವಕರ್ಮ ಸಮಾಜಕ್ಕೆ ಸಿಕ್ಕಿವೆ. ಆದರೂ ಸಹ ಸಾಮಾಜಿಕ ನ್ಯಾಯದಡಿ ವಿಶ್ವಕರ್ಮ ಸಮಾಜಕ್ಕೆ ಇನ್ನಷ್ಟು ಹಲವಾರು ಕಾರ್ಯಕ್ರಮಗಳು ಸೌಲಭ್ಯಗಳು ಸರ್ಕಾರದಿಂದ ಆಗಬೇಕಾಗಿವೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನಾನು ಒಂದೆರಡು ವಿಚಾರಗಳನ್ನ ಹಂಚ್ಕೊತಾ ಇದ್ದೇನೆ. ವಿಶ್ವಕರ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಪಂಚಕಸುಬುಗಳನ್ನ ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ಏನು ನಿಗಮ ಸ್ಥಾಪನೆ ಆಗಿದೆ, ಆ ನಿಗಮಕ್ಕೆ ಈ ವರ್ಷ 25 ಕೋಟಿಗಳಷ್ಟೇ ಅನುದಾನವನ್ನು ನೀಡಿದ್ದಾರೆ. ಮೊದಲನೇ ಭಾಗವಾಗಿ 10 ಕೋಟಿಯನ್ನು ಕೊಟ್ಟಿದ್ದಾರೆ. ಆನೆ ಹೊಟ್ಟೆಗೆ ಹರಮಜ್ಜಿಗೆ ಕೊಟ್ಟಂತೆ ಅದು ಏನೇನಕ್ಕೂ ಸಾಧ್ಯವಾಗ್ತಾ ಇಲ್ಲ. ದಯಮಾಡಿ ಸರ್ಕಾರ 500 ಕೋಟಿ ಹಣವನ್ನು ನಿಗಮಕ್ಕೆ ಮಂಜೂರಾತಿ ಮಾಡಿಕೊಡಬೇಕು. ಹಾಗೆ ನಿಗಮದಲ್ಲಿ ಸಾಲ ತಗೊಂಡಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಬಂಧುಗಳ ಸಾಲಗಳನ್ನ ಮನ್ನಾ ಮಾಡಿಕೊಡ್ಬೇಕು. ಲಾಕ್ಡೌನಿಂದ ತತ್ತರಿಸೋಗಿದ್ದಾರೆ ನಮ್ಮ ಸಮಾಜದ ಜನ. ಹಾಗೆ ಏನು ಗದಗ ಜಿಲ್ಲೆಯಲ್ಲಿ ಸಮುದಾಯ ಭವನಕ್ಕೆ ಪುಟ್ಟರಾಜು ಗವಾಯಿಯವರ ಸ್ಟ್ಯಾಚು ಹಿಂಭಾಗ ವಿಶ್ವಕರ್ಮ ಸಮಾಜದ ಮುಖಂಡರುಗಳೇನು ಜಾಗವನ್ನು ಕೊಡಿಸ್ಕೊಡಿ ಅಂತ ಮನವಿ ಮಾಡಿದರೆ ಅದನ್ನು ಮನವಿಯನ್ನು ಪುರಸ್ಕಾರ ಮಾಡಿ ತಕ್ಷಣ ಜಿಲ್ಲಾಡಳಿತ ಆ ಜಾಗವನ್ನು ಮಂಜೂರಾತಿ ಮಾಡಿಕೊಡ್ಬೇಕು. ಹಾಗೆ ಅಮರಶಿಲ್ಪಿ ಜಗಣಾಚಾರ್ಯವರ ಹೆಸರಿನಲ್ಲಿ ಇದು ಗದಗ ಜಿಲ್ಲೆಯಲ್ಲಿ ಪ್ರಮುಖ ರಸ್ತೆಯ ಒಂದು ರಿಂಗ್ ರೋಡು ರಸ್ತೆ ಜಂಕ್ಷನ್ಗೆ ಅಮರಶಿಲ್ಪಿ ಜಗಣಾಚಾರ್ಯವರ ಹೆಸರನ್ನು ನಾಮಕರಣ ಮಾಡಿ ಸಾಮಾಜಿಕ ನ್ಯಾಯದಡಿ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜಕ್ಕೂ ಕೂಡ ಗೌರವ ಸಮರ್ಪಣೆಯನ್ನು ಜಿಲ್ಲಾಡಳಿತ ಮಾಡಬೇಕು ಅಂತ ಮನವಿ ಮಾಡ್ತಾ ಶ್ರೀನಿವಾಸ್ ಅಂತೇಳಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯ ಯುವ ಘಟಕ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಮನವಿ. ಪ್ರಜಾ ಪರಿವರ್ತನ ವೇದಿಕೆಯ ವತಿಯಿಂದ ಗದಗ ಬೆಡಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸಂಗಮೇಶ್ ದುಂದೂರ್ ಅವರಿಗೆ ನಗರದ ಪಂಚರ್ಹೊಂಡ್ ಬಾವಿಯ ಶುದ್ಧೀಕರಣ ಮತ್ತು ಬಾಲ್ ಗಂಗಾಧರ್ ತಿಲಕ್ ಪಾರ್ಕ್ ಅಭಿವೃದ್ಧಿಪಡಿಸುವಂತೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಅವರು, ಶೀಘ್ರದಲ್ಲಿ ಪ್ರಗತಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ವೇದಿಕೆಯ ಪದಾಧಿಕಾರಿಗಳಾದ ಶಿವಕುಮಾರ್ ಚವಡಿ, ವಿಶ್ವನಾಥ್ ಶಿರಿ, ಬಸವರಾಜ್ ಅಸುಂಡಿ, ಈರಣ್ಣ ಅಕ್ಕಿ, ಗಿರಿಧರ್ ನರಸಾಪುರ್ ಮುಂತಾದವರು ಉಪಸ್ಥಿತರಿದ್ದರು. ತಾಲೂಕಿನ ರೈತರಿಗೆ ನೆರೆ ಪರಿಹಾರ ನೀಡುವಂತೆ ರೈತ ಸಂಘದಿಂದ ಮನವಿ.
ಈ ಬಾರಿ ತಾಲೂಕಿನಾದ್ಯಂತ ವಿಪರೀತ ಮಳೆಯಾಗಿ ಮುಂಗಾರು ಮಳೆ ಸಾಕಷ್ಟು ಹಾನಿಯಾಗಿದೆ. ಮುಂಗಾರಿ ಬೆಳೆಗಳಾದ ಹೆಸರು, ಗೆಜ್ಜೆ ಶೇಂಗಾ, ಗೋವಿನ ಜೋಳ, ಬಿಟಿ, ಹತ್ತಿ, ಉಳ್ಳಾಗಡ್ಡಿ, ಮೆಣಸಿನಕಾಯಿ ಬೆಳೆಗಳು ಮಳೆಯಿಂದ ಸಂಪೂರ್ಣವಾಗಿ ಬೆಳೆಹಾನಿಯಾಗಿರುವುದರಿಂದ ನೆರೆ ಪರಿಹಾರ ಘೋಷಣೆ ಮಾಡಬೇಕು ಎಂದು ರೈತ ಸಂಘದಿಂದ ತಹಶೀಲ್ದಾರ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಮೂಲಕ ಒತ್ತಾಯಿಸಿದರು. ಬೆಡಗಿರಿ ರೈತ ಸಂಘದ ಅಧ್ಯಕ್ಷ ಅಜ್ಜನಗೌಡ ಹಿರೇಮನಿ ಪಾಟೀಲ್, ಗದಗ ರೈತ ಸಂಘದ ಅಧ್ಯಕ್ಷ ಬಸವರಾಜ ಕವಳಿಕಾಯಿ, ರೈತ ಹಿತಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಪರಮೇಶ್ವರಪ್ಪ ಜಂತ್ಲಿ, ರೈತ ಮುಖಂಡರಾದ ಬಸವರಾಜ ಬೆಳ್ದಡಿ, ಮೋಹನ್ ಇಮ್ರಾಪುರ, ಸಿದ್ದಲಿಂಗಪ್ಪ ಅರಳಿ, ಮುತ್ತುಚಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆ ಘೋಷಣೆ. ಕರ್ನಾಟಕ ವಿಧಾನ ಪರಿಷತ್ತಿನ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆ ಘೋಷಣೆಯಾಗಿದ್ದು, ಜಿಲ್ಲೆಯಾದ್ಯಂತ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದೆ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಳವಡಿಸಿರುವ ಬ್ಯಾನರ್, ಪೋಸ್ಟರ್ ಹಾಗೂ ಹೋರ್ಡಿಂಗ್ಸ್ಗಳನ್ನು ಶೀಘ್ರವೇ ತೆರವುಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿ ಎಂ ಸುಂದರೇಶ್ ಬಾಬು ತಿಳಿಸಿದರು. ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆ 2020 ಕರಡು ಮತಗಟ್ಟೆಯಾದಿ ಕುರಿತು ರಾಜಕೀಯ ಮುಖಂಡರೊಂದಿಗಿನ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಮೋಹನ್ ಮಾಲ್ಶೆಟ್ಟಿ, ಜೆಡಿಎಸ್ ಪ್ರತಿನಿಧಿ ರಮೇಶ್ ಕಲಬುರ್ಗಿ, ಚುನಾವಣಾ ಆರ್ಪಿ ಜಾಧವ್, ಬಹುಜನ ಸಮಾಜ ಪಕ್ಷದ ಪ್ರತಿನಿಧಿ ಎಂಕೆ ತಳಗಡೆ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶಿಯನ್, ನಗರಸಭೆ ಮುಖ್ಯ ಯೋಜನಾಧಿಕಾರಿ ಎಸ್ಎನ್ ರುದೇಶ್, ಉಪವಿಭಾಗಾಧಿಕಾರಿ ರಾಯಪ್ಪ ಹುಣಸಗಿ, ಡಿಎಚ್ಒ ಡಾಕ್ಟರ್ ಸತೀಶ್ ಬಸರಿಗಡ ಸೇರಿದಂತೆ ಜಿಲ್ಲೆಯ ಎಲ್ಲ ತಹಶೀಲ್ದಾರರು ಸಭೆಯಲ್ಲಿ ಹಾಜರಿದ್ದರು. ಮಹಿಳೆಯರಿಗೆ ಉಚಿತ ಟೇಲರಿಂಗ್ ತರಬೇತಿ. ಇಮಾಮ್ ಕಾಸಿಂ ಸೆಂಟ್ರಿಂಗ್ ಪ್ಲೇಟ್ಸ್ ಹಾಗೂ ವಿವಿಧ ದೇಶಗಳ ಸಂಘ ಗದಗ ವತಿಯಿಂದ ಉಚಿತವಾಗಿ ಟೇಲರಿಂಗ್ ತರಬೇತಿ ಶಿಬಿರವನ್ನು ಶಿವಲಿಂಗಯ್ಯ ಹಿರೇಮಠ ಅಜ್ಜನವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ಮುನಾಫುಮುಲ್ಲಾ ಅಧ್ಯಕ್ಷತೆ ವಹಿಸಿದ್ದರು. ಲತಾ ಪತ್ತಾರ್, ಶಾರದಾ ಹುಣಸಿಮರದ್, ಜಯಶ್ರೀ ಹಿರೇಮಠ, ತುಳಸಾಬಾಯಿ ಕವಳೇಕರ್, ಜ್ಯೋತಿ ಕರವೀರ್ಮಠ್, ಪರ್ವಿನ್ ಬಾನು ಮುಲ್ಲಾ, ಸವಿತಾ ತೇರ್ದಾಳ್, ಕವಿತಾ ಬಂಗಾರಿ, ರಜಿಯಾ ಕಿತ್ತೂರ್, ಲಕ್ಷ್ಮೀ ನಾರಾಯಣ್ ಸಂಗಾನೂರ್, ಮುಸ್ಕಾನ್ ಸೈಯದ್, ನಗೀನಾ ಕುನ್ನಿಬಾಯಿ ಹಾಗೂ ಎಲ್ಲ ಶಿಬಿರಾರ್ಥಿಗಳು ಹಾಗೂ ಎಲ್ಲ ವಾರ್ಡಿನ ತಾಯಂದಿರು, ಮಹಿಳೆಯರು, ಹಿರಿಯರು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳಿಗೆ ಮನವಿ. ಕಪ್ಪತ್ಗುಡ್ಡದಲ್ಲಿ ಗಣಿಗಾರಿಕೆ ಅವಕಾಶ ನೀಡಬಾರದೆಂದು ಸಮತಾ ಸೇನಾ ಗದಗ ಜಿಲ್ಲೆಯ ಅಧ್ಯಕ್ಷರಾದ ಕಿರಣ್ ಗಾಮನಗಟ್ಟಿಯವರ ನೇತೃತ್ವದಲ್ಲಿ ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಗೌರವಾಧ್ಯಕ್ಷರಾದ ಶ್ರೀಮತಿ ಕಲ್ಪನಾ ಹೊನ್ಕೇರಿ, ವಿಜಯ್ ಗಾಮನಗಟ್ಟಿ, ಸೋಹಿಲ್ ನವಲ್ಗುಂದ್, ಸಲೀಂ ಮುಂಡರ್ಗಿ, ಬಸವರಾಜ್ ಅನಗವಾಡಿ, ರವಿ ಹಬೀಬ್, ಚನ್ನು ಹಿಡ್ಕಿಮಠ್ ಹಾಗೂ ಸಮತಾ ಸೇನಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಧರ್ಮಗುರುಗಳು ರಾಜಕೀಯ ಪ್ರವೇಶ ಮಾಡಲಿ. ನರಸಾಪುರದ ಮೃಡಗಿರಿ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ತಪಸ್ವಿ ಶ್ರೀ ವೀರೇಶ್ವರ ದೇವರು ಹಾಗೂ ಶ್ರೀ ಬದಾಮಿ ತಾಲೂಕು ಕಿತ್ತಲಿ ಗ್ರಾಮದ ಶ್ರೀ ಸಿದ್ದರಾಮೇಶ್ವರ ಮಠದ ಶ್ರೀ ಮಂಜುನಾಥ ಸ್ವಾಮಿಗಳಿಗೆ ರಾಣಿ ಚೆನ್ನಮ್ಮ ಪಕ್ಷದ ವತಿಯಿಂದ ಕಿತ್ತೂರು ಚೆನ್ನಮ್ಮನ ನೆನಪಿನ ಕಾಣಿಕೆ ಹಾಗೂ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಿ ಮಾತನಾಡಿ, ಉತ್ತರ ಪ್ರದೇಶದ ಗೋರಖ್ಪುರ ಮತಕ್ಷೇತ್ರದ ಧರ್ಮಗುರುಗಳಾದ ಸಾಹಸಿ ದಿಟ್ಟಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ತಮ್ಮ ರಾಜ್ಯದ ಧರ್ಮಹಿತ ದೇಶಹಿತದೊಂದಿಗೆ ರಾಜಕಾರಣ ನಡೆಸಿರುವ ಸಂಗತಿ ಭಕ್ತರ ಕಣ್ಮುಂದಿದೆ. ಧರ್ಮಗುರುಗಳು ಕರ್ನಾಟಕ ರಾಜ್ಯದ ರಾಜಕೀಯ ಪ್ರವೇಶ ಅನಿವಾರ್ಯ ಎಂದು ರಾಣಿ ಚೆನ್ನಮ್ಮ ಪಾಟೀಲ್ ಸಂಸ್ಥಾಪಕ ಅಧ್ಯಕ್ಷ ದೇಸಾಯಿ ಅಭಿಪ್ರಾಯಪಟ್ಟರು. ಎಸ್ಬಿ ಪಾಟೀಲ್, ಬಸನಗೌಡ, ಹುಚ್ಚನಗೌಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭಗತ್ ಸಿಂಗ್ ಜಯಂತಿ ಆಚರಣೆ. ಭಗತ್ ಸಿಂಗ್ ಅಭಿಮಾನಿ ಬಳಗದ ವತಿಯಿಂದ ಭಗತ್ ಸಿಂಗರ 113ನೇ ಜಯಂತಿಯನ್ನು ನಗರದ ಕಾಳಿಕಾದೇವಿ ದೇವಸ್ಥಾನ ಗಂಜಿ ಬಸವೇಶ್ವರ ಸರ್ಕಲ್ದಲ್ಲಿ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾದ ಯೋಧರಾದ ಬಸವಂತಪ್ಪ ಕರಿ ಮತ್ತು ಮಾರುತಿ ಕರಣಿ ಹಾಗೂ ಸಂಘಟನೆಯ ಅಧ್ಯಕ್ಷರಾದ ಶಿವಕುಮಾರ್ ತಡ್ಕೋಡ್ರವರಿಂದ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಭಗತ್ ಸಿಂಗ್ ಅಭಿಮಾನಿ ಬಳಗದ ಕಾರ್ಯದರ್ಶಿ ಮಂಜು ಮುಳಗುಂದ್, ಶಿವಕುಮಾರ್ ತಡ್ಕೋಡ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಆಕಾಶ್ ಎಲಿಗಾರ್ ಸ್ವಾಗತಿಸಿದರು. ವಾಗೀಶ್ ವಸ್ತ್ರದ ವಂದಿಸಿದರು. ರವಿ ಹುಡೇತ್, ಮಂಜುನಾಥ್ ಹಿತ್ತಲ್ಮನಿ, ಹೇಮಂತ್ ಗಿಡ್ಡರ್ಮಣವರ್, ಸತೀಶ್ ಕೊಟಗಿ, ಕುಮಾರ್ ವಿರಕ್ತಿಮಠ್, ಬಸವರಾಜ್ ಅಂಗಡಿ, ಕಿರಣ್ ಕಮ್ತರ್, ಕುಮಾರ್ ಮೆಣಸ್ಕಿ, ನಾಗರಾಜ್ ಆಲೂರ್, ಕುಮಾರ್ ಲಕುಂಡಿ, ಗಣೇಶ್ ಲಕುಂಡಿ ಮತ್ತು ಗ್ರಾಮ ಘಟಕದ ಸದಸ್ಯರು ಮತ್ತು ಓಣಿಯ ಗುರು ಹಿರಿಯರು ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗದಗ ಬೆಡಗೇರಿ ನಗರಸಭೆಗೆ ಚುನಾವಣೆ ನಡೆಸುವಂತೆ ಆಗ್ರಹ. ಗದಗ ಬೆಡಗೇರಿ ನಗರಸಭೆಗೆ ಚುನಾವಣೆ ನಡೆಸುವಂತೆ ಆಗ್ರಹಿಸಿ ಗದಗ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಚುನಾವಣಾ ಆಯುಕ್ತರಿಗೆ ಜಯಭೀಮಸೇನಾ ಗದಗ ಜಿಲ್ಲಾಧ್ಯಕ್ಷ ಗಣೇಶ್ ಹುಬ್ಬಳ್ಳಿ ನೇತೃತ್ವದಲ್ಲಿ ಮನವಿ ಸಲ್ಲಿಸಿದರು. ಸಂಘಟನೆಯ ಗದಗ ಜಿಲ್ಲಾ ಉಪಾಧ್ಯಕ್ಷರಾದ ಮಂಜುನಾಥ್ ತೌಸಲ್, ರಾಷ್ಟ್ರೀನ್ ಜೋಸೆಫ್, ಹೇಮಂತ್ ಹುಬ್ಬಳ್ಳಿ, ರಾಜೇಶ್ ಶೆಟ್ಟರ್, ವಿಜಯ್ ಪೂಜಾರ್, ಬಸವರಾಜ್ ಬದಾಮಿ, ಪರಶುರಾಮ್ ಪಾತ್ರೋಟ, ದಲಿತ ಮುಖಂಡರಾದ ಬಾಬು ಬಳ್ಳಾರಿ, ಪ್ರೇಮ್ ಹುಬ್ಬಳ್ಳಿ, ಅಭಿಷೇಕ್ ಬಳ್ಳಾರಿ, ಪವನ್ ಸಕ್ರಿ, ವಿಶ್ವನಾಥ್ ಹುಬ್ಬಳ್ಳಿ, ವಿನಾಯಕ್ ಬಳ್ಳಾರಿ, ವಿರೂಪಾಕ್ಷ ಸಂಗಾಪುರ್, ವಿಶ್ವ ಎಸ್ ಹೊಸ್ಮನಿ ಮುಂತಾದವರು ಹಾಜರಿದ್ದರು. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಪರಿಚಯ ಹಾಗೂ ಅನುಷ್ಠಾನ ಕಾರ್ಯಾಗಾರ. ಗದುಗಿನ ಕರ್ನಾಟಕ ಭವನದಲ್ಲಿ ರೋಟರಿ ಗದಗ ಸೆಂಟ್ರಲ್, ವಿದ್ಯಾಭಾರತಿ ಕರ್ನಾಟಕ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಪರಿಚಯ ಹಾಗೂ ಅನುಷ್ಠಾನ ಕಾರ್ಯಾಗಾರವನ್ನು ಗದಗ ಡಿಡಿಪಿಐ ಜಿಎಂ ಬಸವಲಿಂಗಪ್ಪ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ವಿದ್ಯಾಭಾರತಿ ಕರ್ನಾಟಕದ ಪ್ರಾಂತ ಅಧ್ಯಕ್ಷ ಪರಮೇಶ್ವರ್ ಹೆಗಡೆ ಅವರು ಆಗಮಿಸಿದ್ದರು. ಗದಗ ಡೈಟ್ ಪ್ರಾಚಾರ್ಯ ಎಸ್ಡಿ ಗಾಂಜಿಯವರು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಪರಿಚಯ ಹಾಗೂ ಅನುಷ್ಠಾನ ಬಗೆಯನ್ನು ವಿಶ್ಲೇಷಿಸಿ ಮಾತನಾಡಿದರು. ಕಲ್ಲೇಹೊಳದ ಸರ್ಕಾರಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಭಾಸ್ಕರ್ ದೇಶಪಾಂಡೆ ಅವರು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಪರಿಚಯ ಹಾಗೂ ಅನುಷ್ಠಾನ ವಿಷಯವಾಗಿ ವಿಶೇಷ ಉಪನ್ಯಾಸ ನೀಡಿದರು.
ಅತಿಥಿಗಳಾಗಿ ಗದಗ ಗ್ರಾಮೀಣ ಬಿಇಒ ಎಂಇ ರೆಡ್ಡೇರ್, ಶಹರ್ ಬಿಇಒ ಎಸ್ಎಸ್ ಕರ್ದಿಮಠ್ ಹಾಗೂ ವಿದ್ಯಾಭಾರತಿ ಕರ್ನಾಟಕ ಧಾರವಾಡ ವಿಭಾಗದ ಪ್ರಮುಖರಾದ ಸುಹಾಸ್ ಆನೆಗುಂದಿ ಆಗಮಿಸಿದ್ದರು. ರೋಟರಿ ಗದಗ್ ಸೆಂಟ್ರಲ್ ಅಧ್ಯಕ್ಷ ರಾಜು ಕಂಟಿಗೊಂಡವರ್ ಅಧ್ಯಕ್ಷತೆ ವಹಿಸಿದ್ದರು. ವಿದ್ಯಾಭಾರತಿ ಕರ್ನಾಟಕದ ಗದಗ್ ಜಿಲ್ಲಾ ಪ್ರಮುಖರಾದ ಶಶಿಧರ್ ದಿಂಡು ಸ್ವಾಗತಿಸಿದರು. ಕುಮಾರ್ ಅಸುಟಿ ನಿರೂಪಿಸಿದರು. ಕೊನೆಗೆ ರೋಟರಿ ಗದಗ್ ಸೆಂಟ್ರಲ್ ಕಾರ್ಯದರ್ಶಿ ಎಂಸಿ ಚಂದಪ್ಪನವರ್ ವಂದಿಸಿದರು. ಕಾರ್ಯಾಗಾರದಲ್ಲಿ ಎಂಸಿಐಲಿ ಶ್ರೀಕಾಂತ್ ಲಖುಂಡಿ, ವಿಕೆ ಗುರುಮಠ್, ಮಂಜುನಾಥ್ ಬೇಲೇರಿ, ಪ್ರಕಾಶ್ ಹುಗಲಾಟ್, ಎಚ್ಜಿ ಹಿರೇಗೌಡರ್, ಜಯದೇವ್ ಮೆಣಸ್ಕಿ ಅಲ್ಲದೆ ಗದಗ್ ಶಹರ ಮತ್ತು ಗ್ರಾಮೀಣ ಸಿಆರ್ಪಿ ಬಿಆರ್ಪಿ ಸೇರಿದಂತೆ ಶಿಕ್ಷಕ ಶಿಕ್ಷಕಿಯರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.